ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಭಾರಿ ಮಳೆ ಹಾಗೂ ಗಾಳಿಗೆ 70ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಹಲವು ವೇಳೆ ವಿದ್ಯುತ್ ವ್ಯತ್ಯಯ ಕುಡಮಲ್ಲಿಗೆ ಬೆಜ್ಜವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಭಾರಿ ಅನಾಹುತವೇ ಸಂಭವಿಸಿದೆ. ವಿದ್ಯುತ್ ಪೂರೈಕೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಮರಗಳು ಕೂಡ ಧರೆಗೆ ಉಳಿದ್ವು. ಶಿವಮೊಗ್ಗ ಸಾಗರ ಸೊರಬ ಶಿಕಾರಿಪುರ ಭದ್ರಾವತಿ ತಾಲೂಕು ವ್ಯಾಪ್ತಿಯಲ್ಲೂ ಮಳೆಯಾಗಿದೆ. ಶಿರಾಳಕೊಪ್ಪದಲ್ಲಿ ಸಿಡಿಲು ಬಡಿದು ಎಮ್ಮೆಯೊಂದು ಮೃತಪಟ್ಟಿದೆ. ಶಿವಮೊಗ್ಗ ನಗರದಲ್ಲೂ ಕೂಡ ಕಳೆದ ರಾತ್ರಿ ಮಳೆಯಾಗಿದೆ. அப்படியே போங்கக்கா, நீங்க இங்க போங்கக்கா, திருச்சி மலை போங்கக்கா. திருச்சி மலை போய் திருச்சி மலை போங்க.